ನಮಸ್ಕಾರ ರೀ, ಹೆಂಗದಿರಿ ಎಲ್ಲರೂ? ನೋಡ್ರಿ, ನಮ್ಮ ಮನ್ಯಾಗಿನ ಪೂಜೆ ಇವತ್ತು ಹೆಂಗಾಗೈತೆ ಅಂಥೇಳಿ. ಲಘು ಲಘುನ ಇವತ್ತು ನಮ್ಮ ಪೂಜೆ ಮುಗಿಸೇವೆ ನೋಡ್ರಿ. ನಾನು ಪೂಜೆಗೆ ಅಂತ ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಅಷ್ಟೊಂದು ಕೆಲಸ ಅನ್ನಿಸ್ಲಿಲ್ಲ. ಬೆಳಗ್ಗೆ ಬೇಗನೆ ಎಲ್ಲ ಪೂಜೆ ಆಗೋಯಿತು. ಇನ್ನು ಅಡುಗೆ ಅಷ್ಟು ಮಾಡಬೇಕು. ನಮ್ಮ ಮನೇಲಿ ಅಷ್ಟೊಂದು ಕಬ್ಬಿಣದ ಐಟಮ್ಸ್ ಇಲ್ಲ, ಎಷ್ಟಿದೆಯೋ ಅಷ್ಟನ್ನೇ ಇಟ್ಟು ನಾನು ಪೂಜೆ ಮಾಡಿದ್ದೀನಿ. ನೋಡಿ ಈ ಥರ ಆಗಿದೆ. ನಾನು ಬೆಳಿಗ್ಗೆ ಬೇಗ ಎದ್ದು ಫಸ್ಟು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದ್ದೆ. ಆಮೇಲೆ ಬೈಕು ಸೈಕಲೆಲ್ಲ ಹಿಂದಿನ ದಿವಸನೇ ತೊಳೆದಿಟ್ಟಿದ್ವಿ. ಎದ್ದ ತಕ್ಷಣ ಬರೀ ಪೂಜೆ ಮಾಡೋದು ಒಂದೇ ಕೆಲಸ ಇತ್ತು. 7 ಗಂಟೆ ಸುಮಾರಿಗೆ ಬೈಕ್ ಪೂಜೆ ಆಗೋಯಿತ್ತು. ಪೂಜೆ ಕೆಲಸ ಅಂತೂ ಮುಗೀತು, ಇನ್ನು ಅಡುಗೆ ಅಷ್ಟೇ ಮಾಡಬೇಕು. ಅಡುಗೆಗೆ ಪ್ರಿಪ್ರೇಷನ್ ಇನ್ನು ಒಂದೊಂದಾಗಿ ನಾನು ಶುರು ಮಾಡ್ಕೊಳ್ತೀನಿ. ಅದೇ ಹೋಳಿಗೆ ಕೆಲಸ ಜಾಸ್ತಿ ಅಲ್ವಾ, ಅದಕ್ಕಾಗಿ ನಾನು ಫಸ್ಟ್ ಹೂರ್ಣ ರೆಡಿ ಮಾಡಿಟ್ಟಿದ್ದೀನಿ. ಇದು ರೆಡಿ ಆದರೆ ಅರ್ಧ ಕೆಲಸ ಆದಂಗೆ. ಹಾಗೆ ಸಂಜೆ ನಾನು ನನ್ನ ಫ್ರೆಂಡ್ ಮನೆ ಹೋಗಿದ್ದೆ, ಅವ್ರು ದಸರಾ ಸೆಲೆಬ್ರೇಷನ್ ಮಾಡ್ತಾರೆ. ಅಲ್ಲಿ ಫೋಟೋ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ನೋಡಿ ಎಷ್ಟು ಖುಷಿಯಾಗುತ್ತೋ ಅಲ್ವಾ. ನಾವು ಉತ್ತರ ಕರ್ನಾಟಕದಲ್ಲಿ ಬೊಂಬೆ ಎಲ್ಲ ಇಡಲ್ಲ, ಒಂಥರ ಇದೆಲ್ಲ ಹೊಸದು ಅನಿಸುತ್ತೆ. ಅದಕ್ಕಾಗಿ ನನಗೆ ತುಂಬ ಖುಷಿ ಅನ್ನಿಸ್ತು. ಕೆಲವೊಂದು ಫೋಟೋಸ್ ತೊಗೊಂಡು ಬಂದಿದ್ದೆ, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ದಸರಾ ಬೊಂಬೆ ಎಲ್ಲ ನೋಡಿಕೊಂಡು ನನಗೆ ಇನ್ನೂ ಒಬ್ಬರು ಫ್ರೆಂಡ್ ಅವ್ರ ಮನೆಗೆ ಕರೆದಿದ್ದರು, ಆಂಧ್ರದವರು. ಅವರು ಈ ನವರಾತ್ರಿ ಟೈಮಲ್ಲಿ ಬತ್ತುಕಮ್ಮ ಅಂತ ಮಾಡ್ತಾರಂತೆ, ಅಂದರೆ ಗೌರಿ ಹಬ್ಬದ ಥರ ಅಂತ ಹೇಳ್ತಾ ಇದ್ದರು. ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಬತ್ತುಕಮ್ಮದಲ್ಲಿ ಮೇನು ಡಾನ್ಸ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡೋದು. ಈ ಹಬ್ಬ ನನಗೆ ಹೊಸದಾಗಿತ್ತು, ಅದ್ರ ಬಗ್ಗೆ ನಾನು ಒಂದು ಸರಿನೂ ಕೇಳಿರಲಿಲ್ಲ. ಆದರೂ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಬನ್ನಿ ಈಗ ಇನ್ನೊಬ್ಬರು ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವ್ರು ಹೇಗೆ ಸೆಲೆಬ್ರೇಟ್ ಮಾಡಿದಾರೆ ಅಂತ ನೋಡೋಣ. ಮುಂದಿನ ನವರಾತ್ರಿ ಎಷ್ಟೊತ್ತಿಗೆ ಎಲ್ಲರೂ ಕರೋನಾ ಮುಕ್ತರಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಸೌಂಡ್ ಸೆಟ್ ಅಲ್ಲಿ ಬಂದ್ರೆ ಅದು ವಾಡ್ ಟ್ಯೂನ್ ಚೇಂಜ್ ಮಾಡ್ತಾರೆ.